ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ಭಾರತ ಮತ್ತು ಆರ್ಥಿಕ ಯೋಜನೆ ಎಂಬ ಅಧ್ಯಾಯದಲ್ಲಿ ಬರುವಂತಹ ಕೆಲವು ವಿಚಾರಗಳನ್ನು ನಾವು ಚರ್ಚಿಸಿದ್ದೇವೆ. ಯೋಜನಾ ಆಯೋಗದ ರೂಪೀಕರಣದ ಕಡೆಗೆ ಕೊಂಡೊಯ್ದಂತಹ ಪ್ರಧಾನ ಘಟನೆಗಳ ಕುರಿತು, ಯೋಜನಾ ಆಯೋಗದ ಉದ್ದೇಶಗಳ ಕುರಿತು ವಿವರವಾಗಿ ಚರ್ಚಿಸಿದೆವು. ಮುಂದೆ ನಾವು ಭಾರತದ ಯೋಜನಾ ಆಯೋಗ ಮತ್ತು ಪಂಚವಾರ್ಷಿಕ ಯೋಜನೆಗಳ ಕುರಿತು ಚರ್ಚಿಸಲಿದ್ದೇವೆ. ನಾವು ಈ ಮೊದಲು ಚರ್ಚಿಸಿದ ಯೋಜನೆಯ ಉದ್ದೇಶಗಳಿವೆ ಅಲ್ವಾ, ಯಾವುದೆಲ್ಲ ಅದು? ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ ಹಾಗೂ ಸಮತ್ವ, ಇವು ನಾಲ್ಕು ಯೋಜನೆಯ ಪ್ರಧಾನ ಉದ್ದೇಶಗಳಾಗಿವೆ. ನಾವು ಚರ್ಚಿಸಿದಂತಹ ಈ ಉದ್ದೇಶಗಳನ್ನು ಕಾರ್ಯಗತಗೊಳಿಸಲು ಬೇಕಾದಂತಹ ಯೋಜನೆಗಳನ್ನು ತಯಾರಿಸುವುದಕ್ಕಾಗಿ 1950 ಮಾರ್ಚ್ 15 ಕೇಂದ್ರ ಮಂತ್ರಿಮಂಡಲವು ಒಂದು ಮಸೂದೆಯ ಮೂಲಕ ಯೋಜನಾ ಆಯೋಗವನ್ನು ರೂಪೀಕರಿಸುತ್ತದೆ. ನಾವು ಈ ಮೊದಲು ಚರ್ಚಿಸಿದಂತಹ ಯೋಜನೆಯ ಉದ್ದೇಶಗಳನ್ನು ಈಡೇರಿಸಬೇಕು, ಹಾಗೆ ಈಡೇರಿಸಬೇಕಿದ್ರೆ ಯೋಜನೆಗಳನ್ನು ಸಿದ್ಧಪಡಿಸಬೇಕು. ಆ ಯೋಜನೆಗಳನ್ನು ಸಿದ್ಧಪಡಿಸುವುದಕ್ಕೆ ನೇತೃತ್ವವನ್ನು ನೀಡುವುದಕ್ಕಾಗಿ ಒಂದು ಯೋಜನಾ ಆಯೋಗವನ್ನು ರೂಪಿಸಲಾಯಿತು. ಯಾವಾಗ? 1950 ಮಾರ್ಚ್ 15. ಈ ಯೋಜನಾ ಆಯೋಗದ ಸದಸ್ಯರು ಯಾರೆಲ್ಲ, ಈ ಯೋಜನಾ ಆಯೋಗದಲ್ಲಿ ಯಾರೆಲ್ಲ ಒಳಗೊಂಡಿದ್ದಾರೆ? ಒಬ್ಬರು ಅಧ್ಯಕ್ಷರು ಹಾಗೂ ಒಬ್ಬರು ಪೂರ್ಣಕಾಲಿಕ ಉಪಾಧ್ಯಕ್ಷರು ಹಾಗೂ ಕೇಂದ್ರ ಕ್ಯಾಬಿನೆಟ್ ನೇಮಿಸುವ ಆಯೋಗದ ಸದಸ್ಯರನ್ನು ಒಳಗೊಂಡಿರುವಂತಹ ಒಂದು ಸಮಿತಿಯೇ ಯೋಜನಾ ಆಯೋಗ. ಸಾಮಾನ್ಯವಾಗಿ ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಸಮಾಜವಾದಿ ರಾಷ್ಟ್ರವಾದ ಸೋವಿಯತ್ ಯೂನಿಯನ್ನ ಮಾದರಿಯಲ್ಲೇ ನಾವು ಯೋಜನಾ ಆಯೋಗವನ್ನು ರೂಪಿಸಿದ್ದೇವೆ. ಸೋವಿಯತ್ ಯೂನಿಯನ್ನಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿ ಇದೆ, ಭಾರತದಲ್ಲಿ ಯೋಜನಾ ಆಯೋಗ ಇದೆ. ಸೋವಿಯತ್ ಯೂನಿಯನ್ನಲ್ಲಿ ಸಮಾಜವಾದಿ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ರೂಪೀಕರಿಸಲಾಗಿದೆ. ಆದರೆ ಭಾರತದಲ್ಲಿ, ನಿಮ್ಗೆ ಗೊತ್ತಿದೆ, ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಭಾರತದ ಪ್ರಜಾಪ್ರಭುತ್ವ ಹಾಗೂ ಮಿಶ್ರ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಯೋಜನೆಗಳನ್ನು ಸಿದ್ಧಪಡಿಸಿ ಜಾರಿಗೊಳಿಸಲು ಯೋಜನಾ ಆಯೋಗವು ತೀರ್ಮಾನಿಸಿತು. ಇದರಂತೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಲು ಯೋಜನಾ ಆಯೋಗವು ನಿರ್ಧರಿಸಿತು. ಒಂದು ಪ್ರತ್ಯೇಕ ವಲಯಕ್ಕೆ ಪ್ರಾಧಾನ್ಯವನ್ನು ನೀಡಿ 5 ಆ ಗುರಿಯನ್ನು ತಲುಪುವುದು ಪಂಚವಾರ್ಷಿಕ ಯೋಜನೆಯ ಉದ್ದೇಶವಾಗಿದೆ. 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಅಭಿವೃದ್ಧಿಗೂ, 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೂ, 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆಹಾರ ಸ್ವಾವಲಂಬನೆಗೂ ಪ್ರಾಧಾನ್ಯವನ್ನು ನೀಡಲಾಯಿತು. ನಿಮ್ಮ ಪುಸ್ತಕದಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಬಕ್ರಾನಂಗಲ್ ಅಣೆಕಟ್ಟಿನ ಉದ್ಘಾಟನಾ ಸಮಾರಂಭದ ಒಂದು ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರದ ಕೆಳಗೆ ನೆಹರೂರವರ ಮಾತುಗಳನ್ನು ಕೊಟ್ಟಿದ್ದಾರೆ. ಸಟ್ಲೇಜ್ ನದಿಗೆ ಅಡ್ಡವಾಗಿ ಕಟ್ಟಿದಂತಹ ಬಕ್ರಾನಂಗಲ್ ಅಣೆಕಟ್ಟಿನ ಉದ್ಘಾಟನಾ ಸಮಯದಲ್ಲಿ ಜವಾಹರಲಾಲ್ ನೆಹರೂರವರು ಆಡಿದ ಮಾತುಗಳು, ಅಣೆಕಟ್ಟುಗಳು ಭಾರತದ ವಿಕಾಸದ ಮಹಾಕ್ಷೇತ್ರಗಳಾಗಿವೆ. ಇದು ಏನನ್ನು ಸೂಚಿಸುತ್ತದೆ? ಭಾರತ ಕೃಷಿ ಪ್ರಧಾನವಾದಂತಹ ಒಂದು ರಾಷ್ಟ್ರ, ಹೆಚ್ಚಿನ ಜನರು ಕೃಷಿಯನ್ನೇ ಅವಲಂಬಿಸಿ ಜೀವಿಸುವವರು. ನಿಮ್ಗೆ ಗೊತ್ತಿದೆ, ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಂತಹ ಸಂದರ್ಭದಲ್ಲಿ ಆಹಾರ ಧಾನ್ಯಗಳ ಕೊರತೆ ಉಂಟಾಯಿತು. ಸ್ವಾತಂತ್ರ್ಯ ಸಿಗುವಾಗ ಆಹಾರ ಧಾನ್ಯಗಳಿಗಾಗಿ ನಾವು ವಿದೇಶಗಳನ್ನು ಆಶ್ರಯಿಸಬೇಕಾದಂತಹ ಸ್ಥಿತಿ ಇತ್ತು. ಈ ಸ್ಥಿತಿಯಿಂದ ಪಾರಾಗದೇ ಇದ್ದರೆ ಭಾರತವು ಇನ್ನಷ್ಟು ಬಡತನದ ಕಡೆಗೆ ಸಾಗುವುದರಲ್ಲಿ ಸಂಶಯವಿದೆ. ಅದಕ್ಕಾಗಿ ಭಾರತದ ಬಡತನವನ್ನು ನೀಗಿಸಬೇಕಿದ್ರೆ ಕೃಷಿ ವಲಯ ಅಭಿವೃದ್ಧಿಯಾಗಲೇಬೇಕು. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಕೃಷಿಕರು ಮಳೆಯನ್ನೇ ಆಶ್ರಯಿಸಿ ಕೃಷಿ ಮಾಡುತ್ತಿದ್ದರು. ಮಳೆ ಬಾರದಿದ್ದರೆ ಕೃಷಿ ನಾಶ ಆಗ್ತಿತ್ತು, ಇದು ಆಹಾರ ಧಾನ್ಯಗಳ ಕೊರತೆಗೆ ಕಾರಣವಾಗುತ್ತಿತ್ತು. ಮಳೆಯನ್ನೇ ಆಶ್ರಯಿಸಿ ಕೃಷಿ ಮಾಡಿದರೆ ಅದು ಅಭಿವೃದ್ಧಿಯ ಮೇಲೆ ಪ್ರತಿಕೂಲವಾಗಿ ಬಾಧಿಸುತ್ತದೆ ಅಂತ
ತಿಳಿದುಕೊಂಡಂತಹ ನಾಯಕರು ಭಾರತದ ಕೃಷಿಯ ಸಮಗ್ರ ಅಭಿವೃದ್ಧಿಗಾಗಿ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಲು ತೀರ್ಮಾನಿಸಿದೆ. ಇದರ ಪ್ರಕಾರ 1951 to 1956 ಒಂದನೇ ಪಂಚವಾರ್ಷಿಕ ಯೋಜನೆಯ ಕಾಲಘಟ್ಟದಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಧಾನ್ಯವನ್ನು ನೀಡಿ ಕೃಷಿಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಅನೇಕ ನದಿಗಳಿಗೆಲ್ಲ ಅಣೆಕಟ್ಟುಗಳನ್ನು ಕಟ್ಟಿ ನೀರಾವರಿ ಸೌಕರ್ಯಗಳನ್ನು ಏರ್ಪಡಿಸಿ ಹೀಗೆ ಕಟ್ಟಿದಂತಹ ಒಂದು ಅಣೆಕಟ್ಟಾಗಿದೆ ಬಕ್ರಾನಂಗಲ್ ಅಣೆಕಟ್ಟು. ನೆಹರೂರವರು ಆಡಿದಂತಹ ಈ ಮಾತುಗಳು ಭಾರತದ ಅಭಿವೃದ್ಧಿಯಲ್ಲಿ ನೀರಾವರಿ ಯೋಜನೆಗಳಿಗೆ ಪ್ರಧಾನ ಪಾತ್ರವಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. 1951 to 1956 ಒಂದನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಕೃಷಿ ಕ್ಷೇತ್ರಕ್ಕೆ ಪ್ರಾಧಾನ್ಯವನ್ನು ನೀಡಲಾಯಿತು. 1956 to 1961 ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಪ್ರಾಧಾನ್ಯವನ್ನು ನೀಡಲಾಯಿತು. 1961 to 1966 ಮೂರನೇ ಪಂಚವಾರ್ಷಿಕ ಯೋಜನೆಯ ಕಾಲಘಟ್ಟದಲ್ಲಿ ಆಹಾರ ಸ್ವಾವಲಂಬನೆಗೂ ಆರ್ಥಿಕ ಸ್ವಾವಲಂಬನೆಗೂ ಪ್ರಾಧಾನ್ಯವನ್ನು ನೀಡಲಾಯಿತು. 1 ಮತ್ತು 2ನೇ ಪಂಚವಾರ್ಷಿಕ ಯೋಜನೆಗಳು ಕೊನೆಗೊಂಡಾಗಲೂ ಭಾರತದಲ್ಲಿ ಆಹಾರ ಧಾನ್ಯಗಳ ಕೊರತೆಯನ್ನು ಪೂರ್ಣವಾಗಿ ಪರಿಹರಿಸಲು ಸಾಧ್ಯವಾಗಲಿಲ್ಲ. ವಿದೇಶಿ ಆಶ್ರಯತ್ವವನ್ನು ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ. ಹಾಗೆ ಕೃಷಿ ವಲಯದ ಸಮಗ್ರ ಅಭಿವೃದ್ಧಿಯನ್ನು ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬನೆಯನ್ನು ಗುರಿಯಾಗಿಟ್ಟುಕೊಂಡು ಕೆಲವು ಬದಲಾವಣೆಗಳನ್ನು ಮಾಡಲಾಯಿತು. ಹೀಗೆ 1960 to 1970 ಒಂದನೇ ಹಂತದಲ್ಲೂ 1970 to 1980 ಎರಡನೇ ಹಂತದಲ್ಲೂ ಕೃಷಿ ರಂಗದಲ್ಲುಂಟಾದಂತಹ ಬದಲಾವಣೆಯನ್ನು ಹಸಿರು ಕ್ರಾಂತಿ ಎಂದು ಕರೆಯುತ್ತಾರೆ. ಹಾಗಿದೆ ಹಸಿರು ಕ್ರಾಂತಿ ಎಂದರೆ ನೋಡಿ, 1 ಮತ್ತು 2ನೇ ಪಂಚವಾರ್ಷಿಕ ಯೋಜನೆಗಳು ಪೂರ್ಣಗೊಂಡಾಗಲೂ ನಮಗೆ ಆಹಾರ ಧಾನ್ಯಗಳ ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಗಳಿಸಲು ಸಾಧ್ಯವಾಗಲಿಲ್ಲ. ಆದ ಕಾರಣ ನಾವೇನ್ ಮಾಡಿದೆವು, ಆಹಾರ ಧಾನ್ಯಗಳ ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಗಳಿಸುವುದಕ್ಕಾಗಿ ಕೆಲವೊಂದು ಬದಲಾವಣೆಗಳನ್ನು ನಮ್ಮ ಯೋಜನೆಯಲ್ಲಿ ಮಾಡಿಕೊಂಡೆವು. ಅದರಂತೆ 3ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭಕ್ಕಾಗುವಾಗ ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬನೆಯನ್ನು ಗಳಿಸುವುದಕ್ಕಾಗಿ ನಾವು 2 ಹಂತಗಳಲ್ಲಿ ಬದಲಾವಣೆಯ ಹೆಜ್ಜೆಯನ್ನಿರಿಸಿದೆವು. ಅದನ್ನು ನಾವು ಹಸಿರು ಕ್ರಾಂತಿ ಅಂತ ಹೇಳ್ತೇವೆ. ಹಸಿರು ಕ್ರಾಂತಿ ಅಂತ ಹೇಳಿದ್ರೆ ಏನು? ಅತ್ಯುತ್ಪಾದನಾ ಸಾಮರ್ಥ್ಯವಿರುವಂತಹ ಬೀಜಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು, ರಾಸಾಯನಿಕ ಕೀಟನಾಶಕಗಳನ್ನು ಕಡಿಮೆ ಬಡ್ಡಿಯಲ್ಲಿ ಆರ್ಥಿಕ ಸಹಾಯವನ್ನು ಒದಗಿಸಿ, ಅದೇ ರೀತಿ ನೀರಾವರಿ ಸೌಕರ್ಯವನ್ನು ಒದಗಿಸಿ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವನ್ನುಂಟು ಮಾಡಿದೆವು. ಕೃಷಿ ಉತ್ಪಾದನೆಯಲ್ಲಿ ಉಂಟಾದ ಈ ಬೃಹತ್ ಹೆಚ್ಚಳವನ್ನು ನಾವು ಹಸಿರು ಕ್ರಾಂತಿ ಎನ್ನುತ್ತೇವೆ. ಅತ್ಯುತ್ಪಾದನಾ ಸಾಮರ್ಥ್ಯವಿರುವ ಬೀಜಗಳು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ನೀರಾವರಿ ಸೌಕರ್ಯ ಹಾಗೂ ಕಡಿಮೆ ಬಡ್ಡಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಉಂಟಾದ ಉತ್ಪಾದನಾ ಹೆಚ್ಚಳವನ್ನು ನಾವು ಹಸಿರು ಕ್ರಾಂತಿ ಎಂದು ಕರೆಯುತ್ತೇವೆ. ಇದರ ಮೂಲಕ ಆಹಾರ ಧಾನ್ಯಗಳ ವಿಚಾರದಲ್ಲಿ, ಅಂದರೆ ಪ್ರಧಾನವಾಗಿ ಭತ್ತ ಮತ್ತು ಗೋಧಿಯ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಗಳಿಸಲು ನಮ್ಮಿಂದ ಸಾಧ್ಯವಾಯಿತು. ಸ್ವಾವಲಂಬನೆಯನ್ನು ಗಳಿಸುವುದರೊಂದಿಗೆ ವಿದೇಶದ ಅವಲಂಬನೆಯೂ ಕೂಡ ಕಡಿಮೆಯಾಗ್ತಾ ಬಂತು. ಸ್ವಾವಲಂಬನೆಯನ್ನು ಗಳಿಸುವುದರ ಮೂಲಕ ವಿದೇಶ ಅವಲಂಬನೆಯನ್ನು ಕೂಡ ನಿಯಂತ್ರಿಸಲು ನಮ್ಮಿಂದ ಸಾಧ್ಯವಾಯಿತು. ಆಹಾರ ಧಾನ್ಯಗಳ ವಿಚಾರದಂತೆ ಹಾಲು ಕೂಡ ಬಹಳ ಪೋಷಕಾಂಶಯುಕ್ತವಾದಂತಹ ಒಂದು ಆಹಾರ ವಸ್ತು. ಅದೇ ರೀತಿ ಮೀನು ಇತ್ಯಾದಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನಿಟ್ಟುಕೊಂಡು ಭಾರತದಲ್ಲಿ ಧವಳ ಕ್ರಾಂತಿಯನ್ನು ಆರಂಭಿಸಲಾಯಿತು. ಭಾರತದಲ್ಲಿ ಜಾರಿಗೊಳಿಸಿದ ಧವಳ ಕ್ರಾಂತಿಯು ಯಶಸ್ವಿಯಾಯಿತು. ಅಂದ್ರೆ ಭಾರತೀಯರಿಗೆ ಬೇಕಾದಷ್ಟು ಹಾಲು ಮತ್ತು ಹಾಲು ಉತ್ಪನ್ನಗಳನ್ನು ಭಾರತದಲ್ಲೇ ಉತ್ಪಾದಿಸಲು ಸಾಧ್ಯವಾಯಿತು. ಇದೇ ರೀತಿ ಮೀನುಗಾರಿಕಾ ವಲಯದ ಪ್ರಗತಿಯನ್ನು ಗುರಿಯಾಗಿಟ್ಟುಕೊಂಡು ಜಾರಿಗೊಳಿಸಿದಂತಹ ಯೋಜನೆಯೇ ನೀಲಕ್ರಾಂತಿ. ಇದು ಕೂಡ ಭಾರತದಲ್ಲಿ ಜಾರಿಗೊಳಿಸಿರುವುದು ಮೀನು ಮತ್ತು ಮೀನುಗಾರಿಕಾ ವಲಯದ ಪ್ರಗತಿಗಾಗಿ. ಈಗ ನಾವು 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೂ, 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗೂ, 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆಹಾರ ಸ್ವಾವಲಂಬನೆಗೂ ಪ್ರಾಧಾನ್ಯವನ್ನು ಇತ್ತೆವು ಅಂತೇಳಿ ತಿಳಿದುಕೊಂಡೆವು. ಮುಂದಿನ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಯಾವ ವಲಯಕ್ಕೆ ಹೆಚ್ಚಿನ ಪ್ರಾಧಾನ್ಯವನ್ನು ನೀಡಲಾಯಿತು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ಪಟ್ಟಿಯನ್ನೊಮ್ಮೆ ವೀಕ್ಷಿಸಿ ನೋಡಿ. ಈ ಪಟ್ಟಿಯಲ್ಲಿ ಯೋಜನಾ ಆಯೋಗವು ಭಾರತದಲ್ಲಿ ಜಾರಿಗೊಳಿಸಿದಂತಹ ಪಂಚವಾರ್ಷಿಕ ಯೋಜನೆಗಳು, ಅವುಗಳ ಕಾಲಾವಧಿ ಹಾಗೂ
ಉದ್ದೇಶವನ್ನು ಕೊಟ್ಟಿದ್ದಾರೆ, ಅದನ್ನೊಮ್ಮೆ ಗಮನಿಸಿ. 1951 1956 ಕಾಲಾವಧಿಯ 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ರಂಗದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ನೀಡಲಾಯಿತು. 1956 2ನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೂ, 1961 3ನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಆಹಾರ ಸ್ವಾವಲಂಬನೆ ಹಾಗೂ ಆರ್ಥಿಕ ಸ್ವಾವಲಂಬನೆಗೂ, 1969 ಕಾಲದಲ್ಲಿನ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಿರತೆಯಿಂದೊಡಗೂಡಿದ ಅಭಿವೃದ್ಧಿ ಹಾಗೂ ಸ್ವಾವಲಂಬನೆಗೂ, 1974 5ನೇ ಪಂಚವಾರ್ಷಿಕ ಯೋಜನೆಯ ಕಾಲಘಟ್ಟದಲ್ಲಿ ಬಡತನ ನಿರ್ಮೂಲನೆಗೂ, 1980 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಮತ್ತು ಕೈಗಾರಿಕಾ ರಂಗದ ಮೂಲಭೂತ ಸೌಕರ್ಯಗಳನ್ನು ಉತ್ತಮಪಡಿಸುವುದಕ್ಕಾಗಿಯೂ, 7ನೇ ಪಂಚವಾರ್ಷಿಕ ಯೋಜನೆ ಅಂದರೆ 1985 ಕಾಲದಲ್ಲಿ ಆಧುನೀಕರಣ, ಉದ್ಯೋಗಾವಕಾಶಗಳಲ್ಲಿ ಹೆಚ್ಚಳಕ್ಕೂ, 1992 8ನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಮಾನವ ಸಾಮರ್ಥ್ಯದ ಅಭಿವೃದ್ಧಿಗೂ, 1997 9ನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಗ್ರಾಮೀಣ ವಿಕಾಸ ಹಾಗೂ ವಿಕೇಂದ್ರೀಕೃತ ಯೋಜನೆಗೂ, 2002 10ನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸುವುದಕ್ಕೂ, 2007 11ನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಎಲ್ಲಾ ಜನಾಂಗಗಳ ಸಮಗ್ರ ಅಭಿವೃದ್ಧಿಗೂ, 2012 12ನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಪ್ರಗತಿಶೀಲ ಅಭಿವೃದ್ಧಿಗೂ ಪ್ರಾಧಾನ್ಯವನ್ನು ನೀಡಲಾಯಿತು. ಈ ಪಟ್ಟಿಯನ್ನು ಗಮನಿಸಿದಾಗ ಪ್ರತಿ ಪಂಚವಾರ್ಷಿಕ ಯೋಜನೆಗಳನ್ನು ಅವುಗಳ ಉದ್ದೇಶಗಳನ್ನು ಗಮನಿಸಿದಾಗ ಉದ್ದೇಶಗಳಲ್ಲಿ ಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತಲೇ ಇದೆ ಎಂಬುದನ್ನು ನಿಮಗೆ ತಿಳಿದುಕೊಳ್ಳಲು ಸಾಧ್ಯವಿದೆ. 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ಕೊಟ್ಟರು, ಆದರೆ 2ನೇ ಪಂಚವಾರ್ಷಿಕ ಯೋಜನೆ ಆಗುವ ಯಾವುದಕ್ಕೂ ಕೊಟ್ಟರು? ಕೈಗಾರಿಕಾ ಅಭಿವೃದ್ಧಿ. ಹೀಗೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯಲ್ಲಿಯೂ ವಿವಿಧ ರಂಗಗಳ ಅಭಿವೃದ್ಧಿಗೆ ಪ್ರಾಧಾನ್ಯವನ್ನು ನೀಡಿ ಆ ಗುರಿಯನ್ನು ತಲುಪುವುದಕ್ಕಾಗಿ ಪ್ರಯತ್ನಿಸಲಾಯಿತು. ಹೀಗೆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಭಾರತ ಪ್ರಗತಿಯ ಪಥದ ಕಡೆಗೆ ಸಾಗಿ, ಭಾರತದ ಯೋಜನಾ ಆಯೋಗವು ಜಾರಿಗೊಳಿಸಿದ ಯೋಜನೆಗಳನ್ನೊಳಗೊಂಡ ಈ ಪಟ್ಟಿಯನ್ನು ಇನ್ನೊಮ್ಮೆ ಗಮನಿಸಿ. ಇದರಲ್ಲಿ ನೋಡಿ, 9ನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಉಂಟಾದಂತಹ ಬದಲಾವಣೆ ಯಾವುದು? ಗ್ರಾಮೀಣ ವಿಕಾಸ ಹಾಗೂ ವಿಕೇಂದ್ರೀಕೃತ ಯೋಜನೆ. ಏನು ವಿಕೇಂದ್ರೀಕೃತ ಯೋಜನೆ ಅಂತ ಹೇಳಿದೆ? 9ನೇ ಪಂಚವಾರ್ಷಿಕ ಯೋಜನೆಯವರೆಗೆ ಕೇಂದ್ರೀಕೃತ ಯೋಜನೆ, ಅದರ ನಂತರ ವಿಕೇಂದ್ರೀಕೃತ ಯೋಜನೆಗೆ ಪ್ರಾಧಾನ್ಯವನ್ನು ನೀಡಲಾಯಿತು. ಮುಂದೆ ನಾವು ವಿಕೇಂದ್ರೀಕೃತ ಯೋಜನೆ ಅಂತ ಹೇಳಿದ್ರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಹೇಳಿದ್ದೇವೆ, ಯೋಜನೆಯಲ್ಲಿ ಕಾಲಕ್ಕೆ ಅನುಗುಣವಾದಂತಹ ಬದಲಾವಣೆಗಳು ಉಂಟಾಗುತ್ತಲೇ ಇದೆ ಅಂತ. ವಿಕೇಂದ್ರೀಕೃತ ಯೋಜನೆಯು ಅನೇಕ ಬದಲಾವಣೆಗಳ ಆರಂಭಕ್ಕೆ ಕಾರಣವಾಯಿತು. ಇಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವೊಂದು ವಾರ್ತಾ ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ, ಅದನ್ನೊಮ್ಮೆ ಗಮನಿಸಿ. ಸಂವಿಧಾನದ 73-74ನೇ ತಿದ್ದುಪಡಿಯು ಜಾರಿಗೆ ಬಂತು. ಪಂಚಾಯತ್ ರಾಜ್ ನಿಯಮವನ್ನು ಪಾರ್ಲಿಮೆಂಟ್ ಜಾರಿಗೊಳಿಸಿತು. ತ್ರಿಸ್ತರ ಪಂಚಾಯತ್ ವ್ಯವಸ್ಥೆ ಜಾರಿಗೊಂಡಿತು. ಪ್ರಾದೇಶಿಕ ಅಭಿವೃದ್ಧಿ ಗ್ರಾಮ ಸಭೆಗಳ ಮೂಲಕ ಎಂಬಿ ವಾರ್ತಾ ಶೀರ್ಷಿಕೆಗಳನ್ನು ಗಮನಿಸಿದಿರಲ್ಲವೇ? ಇದು ಏನನ್ನು ಸೂಚಿಸುತ್ತದೆ? 1992 ಪಾರ್ಲಿಮೆಂಟಿನಿಂದ ಮಂಜೂರಾತಿಯನ್ನು ಪಡೆದು 1993 ಅಸ್ತಿತ್ವಕ್ಕೆ ಬಂದಂತಹ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ ನಿಯಮಗಳು ತ್ರಿಸ್ತರ ಪಂಚಾಯತ್ಗಳು ಅಸ್ತಿತ್ವಕ್ಕೆ ಬರಲು ಕಾರಣವಾಯಿತು. ಯಾವುದೆಲ್ಲ ತ್ರಿಸ್ತರ ಪಂಚಾಯತ್ಗಳು? ಗ್ರಾಮ ಪಂಚಾಯತ್, ಬ್ಲಾಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. 9ನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಈ ಬದಲಾವಣೆಯು ವಿಕೇಂದ್ರೀಕೃತ ಯೋಜನೆಯ ಆರಂಭಕ್ಕೆ ಕಾರಣವಾಯಿತು. ನೋಡಿ, ವಿಕೇಂದ್ರೀಕೃತ ಯೋಜನೆ ಆರಂಭವಾಗುವ ಅಲ್ಲಿಯವರೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯೋಜನೆಗಳನ್ನು ಸಿದ್ಧಪಡಿಸಿ ಜಾರಿಗೊಳಿಸುವಂತಹ ಕೇಂದ್ರೀಕೃತ ಯೋಜನಾ ವ್ಯವಸ್ಥೆ ಅಸ್ತಿತ್ವದಲ್ಲಿ. ಆದರೆ 1992 ನಂತರ ಗ್ರಾಮೀಣ ಮಟ್ಟದಲ್ಲಿ ಅಂದ್ರೆ ಗ್ರಾಮ ಸಭೆಗಳಲ್ಲಿ
ಆ ಗ್ರಾಮಕ್ಕೆ ಯಾವ ಅವಶ್ಯಕತೆ ಇದೆ ಎಂಬುದನ್ನು ಚರ್ಚಿಸಿ ಅದಕ್ಕೆ ಹೊಂದಿಕೊಂಡು ಯೋಜನೆಗಳನ್ನು ಸಿದ್ಧಪಡಿಸಿ ಜಾರಿಗೊಳಿಸುವಂತಹ ವ್ಯವಸ್ಥೆ ಆರಂಭವಾಯಿತು. ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಸಭೆಗಳಲ್ಲಿ ಗ್ರಾಮದ ಜನರು ತಮ್ಮ ಅಗತ್ಯಗಳನ್ನು ಚರ್ಚಿಸಿಕೊಂಡು ಆ ಅಗತ್ಯಗಳನ್ನು ಆದ್ಯತಾ ಕ್ರಮದಲ್ಲಿ ಪಟ್ಟಿ ಮಾಡಿ ಅವುಗಳಿಗೆ ಹೊಂದಿಕೊಂಡು ಯೋಜನೆಗಳನ್ನು ಸಿದ್ಧಪಡಿಸಿ ಜಾರಿಗೊಳಿಸುವಂತಹ ವಿಕೇಂದ್ರೀಕೃತ ಯೋಜನೆಯು ಅಸ್ತಿತ್ವಕ್ಕೆ ಬಂತು. ಈ ವಿಕೇಂದ್ರೀಕೃತ ಯೋಜನೆಯ ಮೂಲಕ ಅಧಿಕಾರ ಹಾಗೂ ಆರ್ಥಿಕ ಸಂಪನ್ಮೂಲಗಳು ಪ್ರಾದೇಶಿಕ ಅಭಿವೃದ್ಧಿಗಾಗಿ ವಿನಿಯೋಗಿಸಲು ತ್ರಿಸ್ತರ ಪಂಚಾಯತುಗಳಿಗೆ ಅಧಿಕಾರ ಸಿಕ್ಕಿತು, ಅಥವಾ ತ್ರಿಸ್ತರ ಪಂಚಾಯತುಗಳಿಗೂ ನಗರಸಭೆಗಳಿಗೂ ಸಾಧ್ಯವಾಯಿತು. ಅಲ್ಲಿಯವರೆಗೆ ರಾಷ್ಟ್ರೀಯ ಮಟ್ಟದಲ್ಲೇ ಯೋಜನೆಗಳನ್ನು ಸಿದ್ಧಪಡಿಸಿ ಜಾರಿಗೊಳಿಸುವಂತಹ ಕೇಂದ್ರೀಕೃತ ಯೋಜನಾ ವ್ಯವಸ್ಥೆ ಅಥವಾ ಯೋಜನಾ ರೀತಿಯು ಜಾರಿಯಲ್ಲಿತ್ತು. 9ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಅದು ವಿಕೇಂದ್ರೀಕೃತ ಯೋಜನೆಗೆ ನಾಂದಿ ಹಾಡಿತು. ವಿಕೇಂದ್ರೀಕೃತ ಯೋಜನೆಯಲ್ಲಿ ಗ್ರಾಮ ಸಭೆಗಳಿಗೆ ಪ್ರಧಾನ ಪಾತ್ರವಿದೆ. ಈ ಗ್ರಾಮ ಸಭೆಗಳ ಚಟುವಟಿಕೆಗಳ ಕುರಿತು ವಿವರವಾಗಿ ನೀವು ಹಿಂದಿನ ಕ್ಲಾಸಲ್ಲಿ ಚರ್ಚಿಸಿದ್ದೀರಿ. ಈಗಾಗಲೇ ನಾವು ಹೇಳಿದೆವು, ಪ್ರಾದೇಶಿಕ ಅಭಿವೃದ್ಧಿಯನ್ನು ಸಾಧಿಸುವುದರಲ್ಲಿ ತ್ರಿಸ್ತರ ಪಂಚಾಯತುಗಳಿಗೆ ಅವುಗಳದ್ದೇ ಆದಂತಹ ಪಾತ್ರವಿದೆ. ಯಾವುದು ತ್ರಿಸ್ತರ ಪಂಚಾಯತುಗಳು? ಗ್ರಾಮ ಪಂಚಾಯತ್, ಬ್ಲಾಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ಗಳು. ನಿಮ್ಮ ಪಠ್ಯಭಾಗದಲ್ಲೊಂದು ಫ್ಲೋ ಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಪಂಚಾಯತ್ಗಳ ಪ್ರಧಾನ ಕಾರ್ಯಕಲಾಪಗಳ ಕುರಿತು ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ, ಅದನ್ನೊಮ್ಮೆ ಗಮನಿಸಿ. ಪಟ್ಟಿಯನ್ನು ವೀಕ್ಷಿಸಿ ತ್ರಿಸ್ತರ ಪಂಚಾಯತ್ಗಳ ಕಾರ್ಯಕಲಾಪಗಳ ಬಗ್ಗೆ ಟಿಪ್ಪಣಿಯನ್ನು ತಯಾರಿಸಬೇಕು. ನಾವೀಗಾಗಲೇ ಹೇಳಿದೆವು, ಯೋಜನಾ ಆಯೋಗದ ಕಾರ್ಯಕಲಾಪಗಳಲ್ಲಿ ಆಯಾ ಕಾಲದಲ್ಲಿ ಕೆಲವೊಂದು ಬದಲಾವಣೆಗಳು ಉಂಟಾಗ್ತಲೇ ಇರ್ತದೆ. ಹಾಗೆ 2014ರಲ್ಲಿ ಯೋಜನಾ ಆಯೋಗದ ಕಾರ್ಯಕಲಾಪಗಳಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಲಾಯಿತು. ಕೇಂದ್ರ ಸರ್ಕಾರ 2014 ಡಿಸೆಂಬರ್ 31ರಂದು ಯೋಜನಾ ಆಯೋಗದ ಚಟುವಟಿಕೆಯನ್ನು ಕೊನೆಗೊಳಿಸಿ ಅದಕ್ಕೆ ಬದಲಾಗಿ ನೀತಿ ಆಯೋಗ ಎಂಬುದಾಗಿ ಯೋಜನಾ ಆಯೋಗಕ್ಕೆ ಪುನರ್ನಾಮಕರಣ ಮಾಡಿದೆ. ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರವು 2014 ಡಿಸೆಂಬರ್ 31ರಂದು ಯೋಜನಾ ಆಯೋಗದ ಕಾರ್ಯಚಟುವಟಿಕೆಗಳನ್ನು ಕೊನೆಗೊಳಿಸಿ ಯೋಜನಾ ಆಯೋಗಕ್ಕೆ ಬದಲಾಗಿ ನೀತಿ ಆಯೋಗ ಎಂಬುದಾಗಿ ಯೋಜನಾ ಆಯೋಗಕ್ಕೆ ಪುನರ್ನಾಮಕರಣ ಮಾಡಿತು. 2015 ಜನವರಿ 1ರಂದು ಅಸ್ತಿತ್ವಕ್ಕೆ ಬಂದಂತಹ ನೀತಿ ಆಯೋಗದ ರಚನೆ ಹೇಗಿದೆ, ಇದರ ಸದಸ್ಯರು ಯಾರು ಎಂಬುದನ್ನು ಗಮನಿಸಿ. ಪ್ರಧಾನಮಂತ್ರಿ ಇದರ ಅಧ್ಯಕ್ಷರು. ಇದರ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿ. ಇದರ ಆಡಳಿತ ಸಮಿತಿಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಪ್ರಧಾನಮಂತ್ರಿಯವರು ನೇಮಿಸುವ ಉಪಾಧ್ಯಕ್ಷರು ಹಾಗೂ ಕಾಯಂ ಸದಸ್ಯರಿದ್ದಾರೆ. 2 ಅರೆಕಾಲಿಕ ಸದಸ್ಯರು, 4 ಅನೌದ್ಯೋಗಿಕ ಸದಸ್ಯರು, 1 ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಇದರಲ್ಲಿ ಒಳಗೊಂಡಿದ್ದಾರೆ. ಇವರಲ್ಲದೆ ಪ್ರಧಾನ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಸಂಶೋಧನಾ ಸಂಸ್ಥೆಗಳಲ್ಲಿ ಕಾರ್ಯಾಚರಿಸುತ್ತಿರುವಂತಹ ವ್ಯಕ್ತಿಗಳನ್ನು ಇದರ ತಾತ್ಕಾಲಿಕ ಸದಸ್ಯರಾಗಿ ನೇಮಿಸುತ್ತಾರೆ. ಪ್ರಧಾನಮಂತ್ರಿಯವರು ನೇಮಿಸುವ 4 ಕೇಂದ್ರ ಮಂತ್ರಿಗಳು ಇದರ ಅನೌದ್ಯೋಗಿಕ ಸದಸ್ಯರಾಗಿರ್ತಾರೆ. ಇದರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯನ್ನು ಕೂಡ ಪ್ರಧಾನಮಂತ್ರಿಯವರೇ ನೇಮಿಸ್ತಾರೆ. ನೀತಿ ಆಯೋಗದ ರೂಪೀಕರಣದ ಹಿಂದಿರುವಂತಹ ಉದ್ದೇಶಗಳು ಯಾವುವು? ನೀತಿ ಆಯೋಗವು ಯಾವ ಯಾವ ಉದ್ದೇಶಗಳನ್ನು ಹೊಂದಿದೆ ಎಂಬುದನ್ನು ಅರ್ಥೈಸುವುದಕ್ಕಾಗಿ ಈ ಪಟ್ಟಿಯನ್ನೊಮ್ಮೆ ಗಮನಿಸಿ. ನೀತಿ ಆಯೋಗದ ಪ್ರಧಾನ ಉದ್ದೇಶಗಳು: ಕೈಗಾರಿಕೆ ಹಾಗೂ ಸೇವಾ ವಲಯಗಳಲ್ಲಿ ಸರ್ಕಾರದ ಭಾಗವಹಿಸುವಿಕೆಯನ್ನು ಕಡಿಮೆ ಮಾಡುವುದು, ಕೃಷಿ ವಲಯವನ್ನು ಮಿಶ್ರ ಕೃಷಿ ಉತ್ಪಾದನೆಯ ಮೂಲಕ ಪ್ರಗತಿಯ ಪಥದತ್ತ ಕೊಂಡೊಯ್ಯುವುದು, ಪ್ರಗತಿಶೀಲ ಆರ್ಥಿಕ ಅಭಿವೃದ್ಧಿಗಾಗಿ ಪ್ರಬಲವಾದ ಮಧ್ಯಮ ವರ್ಗವನ್ನು ಬಳಸಿಕೊಳ್ಳುವುದು, ಅನಿವಾಸಿ ಭಾರತೀಯರ ಸೇವೆಯನ್ನು ಆರ್ಥಿಕ ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿಗೆ ಉಪಯೋಗಿಸಿಕೊಳ್ಳುವುದು, ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ನಗರಗಳನ್ನು ಸುರಕ್ಷಿತ ವಾಸಸ್ಥಳಗಳಾಗಿ ಬದಲಾಯಿಸುವುದು, ಜಾಗತಿಕ ಬದಲಾವಣೆಗಳ ಹಾಗೂ ಮಾರುಕಟ್ಟೆ ಶಕ್ತಿಗಳ ಹಸ್ತಕ್ಷೇಪವನ್ನು ಎದುರಿಸಲು ದೇಶವನ್ನು ಸಮರ್ಥವಾಗುವಂತೆ ಮಾಡುವುದು, ಈ ಉದ್ದೇಶಗಳನ್ನು ನೀತಿ ಆಯೋಗವು ಹೊಂದಿದೆ. ಇಂದಿನ ತರಗತಿಯಲ್ಲಿ ನಾವು ಚರ್ಚಿಸಿದಂತಹ ಪ್ರಧಾನ ವಿಷಯಗಳನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ. ಭಾರತದ ಯೋಜನಾ ಆಯೋಗವು ಯಾವಾಗ ಅಸ್ತಿತ್ವಕ್ಕೆ ಬಂತು? ಭಾರತದ ಯೋಜನಾ ಆಯೋಗದ ಸದಸ್ಯರು ಯಾರು?
ಒಂದು ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಯಾವ ವಲಯಕ್ಕೆ ಪ್ರಾಧಾನ್ಯವನ್ನು ನೀಡಲಾಯಿತು? ಹಸಿರು ಕ್ರಾಂತಿ ಎಂದರೆ ಧವಳ ಕ್ರಾಂತಿ ಹಾಗೂ ನೀಲಕ್ರಾಂತಿಯ ಕುರಿತು ಕಿರು ಟಿಪ್ಪಣಿಯನ್ನು ತಯಾರಿಸಿದೆ. ಪ್ರಾದೇಶಿಕ ಅಭಿವೃದ್ಧಿಯನ್ನು ಸಾಧಿಸುವುದರಲ್ಲಿ ತ್ರಿಸ್ತರ ಪಂಚಾಯತ್ ವ್ಯವಸ್ಥೆಗೆ ಪ್ರಧಾನ ಪಾತ್ರವಿದೆ. ತ್ರಿಸ್ತರ ಪಂಚಾಯತ್ಗಳನ್ನು ಅವುಗಳ ಪ್ರಾಧಾನ್ಯವನ್ನು ಸ್ಪಷ್ಟಪಡಿಸುವ ಪಟ್ಟಿಯೊಂದನ್ನು ತಯಾರಿಸಿದೆ. ನೀತಿ ಆಯೋಗ ಯಾವಾಗ ಅಸ್ತಿತ್ವಕ್ಕೆ ಬಂತು? ಇದರ ಪ್ರಧಾನ ಉದ್ದೇಶಗಳು ಯಾವುವು? ನಾವು ಭಾರತ ಮತ್ತು ಆರ್ಥಿಕ ಯೋಜನೆ ಎಂಬ ಅಧ್ಯಾಯದಲ್ಲಿ ಯೋಜನೆಯ ಮಹತ್ವದ ಕುರಿತು ಚರ್ಚಿಸಿದೆವು. ದೇಶದ ಅಭಿವೃದ್ಧಿಗೆ ಯೋಜನೆ ಅನಿವಾರ್ಯವಾಗಿದೆ. ಯೋಜನೆಯ ಮೂಲಕ ಸಂಪನ್ಮೂಲಗಳು ನ್ಯಾಯೋಚಿತವಾಗಿ ವಿನಿಯೋಗಿಸಲ್ಪಡುತ್ತವೆ. ಯೋಜನೆಯ ಪ್ರಧಾನ ಉದ್ದೇಶ ದೇಶದ ಅಭಿವೃದ್ಧಿ. ಭಾರತದಲ್ಲಿ ಯೋಜನೆಯ ಮೇಲ್ನೋಟವನ್ನು ಯೋಜನಾ ಆಯೋಗವು ವಹಿಸುತ್ತದೆ. 2014 ಡಿಸೆಂಬರ್ 31 ಯೋಜನಾ ಆಯೋಗದ ಕಾರ್ಯಚಟುವಟಿಕೆಗಳನ್ನು ಕೊನೆಗೊಳಿಸಿ ನೀತಿ ಆಯೋಗವನ್ನು ರೂಪಿಸಲಾಯಿತು. ಈಗ ಭಾರತದಲ್ಲಿ ಯೋಜನೆಯ ಮೇಲ್ನೋಟವನ್ನು ವಹಿಸುವುದು ನೀತಿ ಆಯೋಗವಾಗಿದೆ. ವಿಕೇಂದ್ರೀಕೃತ ಯೋಜನೆಯು ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ಜನರ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸುತ್ತದೆ. ಅಧಿಕಾರ ಹಾಗೂ ಆರ್ಥಿಕ ಸಂಪನ್ಮೂಲಗಳನ್ನು ಪ್ರಾದೇಶಿಕ ಅಭಿವೃದ್ಧಿಗಾಗಿ ವಿನಿಯೋಗಿಸಲು ತ್ರಿಸ್ತರ ಪಂಚಾಯತ್ಗಳಿಗೆ ಹಾಗೂ ನಗರಸಭೆಗಳಿಗೆ ಸಾಧ್ಯವಾಯಿತು. ಭಾರತದ ಪ್ರಗತಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ನಿರ್ಣಾಯಕವಾದ ಪಾತ್ರವಿದೆ. ಈ ವಿಚಾರಗಳ ಕುರಿತು ನಾವು ಇದುವರೆಗೆ ಚರ್ಚಿಸಿದೆವು. ನಾವು ಇದುವರೆಗೆ ಚರ್ಚಿಸಿದಂತಹ ಪಾಠಭಾಗದಲ್ಲಿ ಬಂದಂತಹ ವಿಚಾರಗಳ ಕುರಿತು ಯಾವುದಾದರೂ ಸಂಶಯಗಳಿದ್ದಲ್ಲಿ ನೀವು ನಿಮ್ಮ ಸಮಾಜ ವಿಜ್ಞಾನ ಅಧ್ಯಾಪಕರನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಅದು ಅಲ್ಲದೆ ಈ ಪಾಠಭಾಗದಲ್ಲಿ ಬಂದಂತಹ ಪ್ರಧಾನ ವಿಚಾರಗಳನ್ನು ನಿಮ್ಮ ಸಮಾಜ ವಿಜ್ಞಾನ ಚಟುವಟಿಕಾ ಪುಸ್ತಕದಲ್ಲಿ ದಾಖಲಿಸಿ ನಿಮ್ಮ ಸಮಾಜ ವಿಜ್ಞಾನ ತರಗತಿಯನ್ನು ನಡೆಸುವಂತಹ ಅಧ್ಯಾಪಕರಿಗೆ ಕಳುಹಿಸಿಕೊಡಬೇಕು. ಇದುವರೆಗೆ ನಿಮಗೆ ಹೇಳಿಕೊಟ್ಟಂತಹ ಈ ಪಾಠಭಾಗ ಸರಿಯಾಗಿ ಅರ್ಥವಾಗಿರಬಹುದೆಂದು ಭಾವಿಸುತ್ತೇನೆ. ಇಲ್ಲಿಗೆ ಈ ಪಾಠಭಾಗ ಕೊನೆಗೊಂಡಿತು. ಎಲ್ಲರಿಗೂ ಧನ್ಯವಾದಗಳು.